ವಿಧಾನಸಭೆಯಲ್ಲಿ ನಿನ್ನೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಅಕ್ರಮ ಪ್ರಕರಣ ಕುರಿತು ಕಾವೇರಿದ ಚರ್ಚೆ ನಡೆಯಿತು. ಸಭಾಧ್ಯಕ್ಷರು ನಿಯಮ 69 ರ ಅಡಿ ಚರ್ಚೆಗೆ ಅವಕಾಶ ನೀಡಿದ ಬಳಿಕ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿರುವ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ಬಗ್ಗೆ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು. ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸುವಲ್ಲಿ ಕಾಲಹರಣ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಆಡಳಿತ ಪ್ರತಿಪಕ್ಷ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಕರಣದಲ್ಲಿ ಯಾವುದೇ ಹಿತಾಸಕ್ತಿಗಳ ರಕ್ಷಣೆಗೂ ಸರ್ಕಾರ ಮುಂದಾಗಿಲ್ಲ, ಪಾರದರ್ಶಕ ಹಾಗೂ ನ್ಯಾಯಸಮ್ಮತ ತನಿಖೆಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿಯಿಂದ ಸ್ವರ್ಣ ಗ್ರಾಮದಿಂದ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಆಯ್ಕೆಯಾಗಿದ್ದೇನೆ. 2010 ರಿಂದ 2015 ರವರೆಗೂ ಸದರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದನು. ನನಗೆ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳ ಪರಿಚಯ ಇರುತ್ತದೆ. ಅಫಜಲ್ಪುರದ ಶಾಸಕರಾದಂಥ ಎಂ ವೈ ಪಾಟೀಲ್, ಚಿತ್ತಾಪುರ ಶಾಸಕರಾದ ಪ್ರಿಯಾಂಕಾ ಖರ್ಗೆ ಅವರು ಪರಿಚಿತರು, ಆತ್ಮೀಯರಾಗಿರುತ್ತಾರೆ. ಸೊ ಯಾರು ಕನೆಕ್ಷನ್ ಇದೆ, ಯಾರ್ಯಾರು ಕನೆಕ್ಷನ್ ಇದೆ, ಓಕೆ ಕನೆಕ್ಷನ್ ಇದೆ ಹೇಳಲಿಕ್ಕೆ ಹೋಗ್ಲಿಲ್ಲ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಉತ್ತರ ನೀಡಲು ಮುಂದಾದಾಗ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟಿಸಿದರು. ಆಡಳಿತ ವಿರೋಧ ಪಕ್ಷಗಳ ವಾಗ್ವಾದದ ನಡುವೆಯೇ ಸಚಿವರು ಉತ್ತರ ಮುಂದುವರೆಸಿದರು. ಹಾಗೂ 26 ಜನ ಪೊಲೀಸರನ್ನ ಬಂಧನ ಮಾಡಲಾಗಿದೆ. ಪಾರದರ್ಶಕವಾಗಿ ನೇಮಕಾತಿ ಭಾಗದ ಆರೋಪಿತರು ಅಭ್ಯರ್ಥಿಗಳಿಂದ ಸಂಗ್ರಹಿಸಿದ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಮಳೆ ಪರಿಣಾಮ ರಾಜ್ಯದಲ್ಲಿ ರಸ್ತೆಗಳು ಸಾಕಷ್ಟು ಹಾನಿಗೊಳಗಾಗಿವೆ. ಮಳೆ ನಿಂತ ತಕ್ಷಣ ಆದ್ಯತೆ ಮೇರೆಗೆ ಕಾಮಗಾರಿ ಆರಂಭಿಸಲಾಗುವುದು. ಇದಕ್ಕಾಗಿ 300 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಎಷ್ಟು ಹಾನಿಯಾಗಿದೆ, 300 ಕೋಟಿ ರೂಪಾಯಿ ಆರ್ಡಿಪಿಆರ್ ರಸ್ತೆಯಲ್ಲಿ ಜಿಲ್ಲಾವಾರು ಪ್ರೊಪೋರ್ಷನೇಟ್ ಹಾನಿಯಾದಂತಹ ಪ್ರಮಾಣಕ್ಕೆ ಅನುಗುಣವಾಗಿ ಹಣಕಾಸನ್ನು ಬಿಡುಗಡೆ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಲಿಂಗೇಶ್ ಅವ್ರಿಗೆ ಹೇಳ್ತೇನೆ. ಬಹುತೇಕ ಹೇಳುವವರು ಕೇಳುವವರು ಯಾರು ಇಲ್ಲ ಅನ್ನುವಂಥ ಶಬ್ದ ಸರಿಯಲ್ಲ. ಸರ್ಕಾರ ಹಣವನ್ನು ಒದಗಿಸ್ತಾ ಇದೆ. ಅಪಾರ ಪ್ರಮಾಣದ ಹಾನಿಯಿಂದ ರಸ್ತೆ ಹಾಳಾಗಿದ್ದ ನಾನು ಒಪ್ಕೊಂತೇನೆ. ಈ ನದಿ ದಂಡೆ ಕೊರತ ಕೆರೆಗಳ ಸಂರಕ್ಷಣೆ ಕುರಿತು ಪ್ರತಿಕ್ರಿಯಿಸಿದ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ, ಕೆರೆಗಳ ಸಂರಕ್ಷಣೆ ಆದ್ಯತೆಯ ವಿಷಯವಾಗಿದ್ದು ಅವಶ್ಯಕ ಕಾಮಗಾರಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ತಾತ್ಕಾಲಿಕ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ರಾಜ್ಯದ 90%ಕ್ಕೂ ಅಧಿಕ ಕೆರೆಗಳು ಭರ್ತಿಯಾಗಿದ್ದು ಅಂತರ್ಜಲ ಪ್ರಮಾಣ ಹೆಚ್ಚಳವಾಗಿದೆ. ಕಡಲ್ ಕೊರೆತ ನೀಗಿಸಲು ನದಿ ದಂಡೆ ಸಂರಕ್ಷಣಾ ಕಾಮಗಾರಿ ಮಾಡುವ ಪ್ರಸ್ತಾವನೆ ಇದೆ ಎಂದು ತಿಳಿಸಿದರು. ಇದೇ ಸ್ಥಿತಿ ನಮಗೆ ಅಲ್ಲಿ ಆಗ್ತಿದೆ. ಬಟ್ ಬಹಳ ಎರಡು ದಂಡಗಳು ಹೋಗ್ತಾ ಇದೆ. ಇಟ್ಸ್ ಎ ಹ್ಯೂಜ್ ಪ್ರೋಗ್ರಾಮ್. ಅದನ್ನು ಏನು ಮಾಡ್ಬೋದು ಅಂತ ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತೀವಿ. 1 ಲಕ್ಷ ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್, ಕೆಲ ಜಿಲ್ಲೆಗಳಲ್ಲಿ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಂಡುಬಂದಿದ್ದು ರೋಗ ಪತ್ತೆಯಾದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ಬಳಿಕ ಕರ್ನಾಟಕ ಸರಕು ಮತ್ತು ಸೇವೆ ತಿದ್ದುಪಡಿ ವಿಧೇಯಕ, ಬಿಬಿಎಂಪಿ ತಿದ್ದುಪಡಿ ವಿಧೇಯಕ, ಗ್ರಾಮಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ, ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕಗಳಿಗೆ ಧ್ವನಿಮತದ ಅಂಗೀಕಾರ ದೊರೆಯಿತು. ಭೋಜನ ವಿರಾಮದ ಬಳಿಕ ರೇಷ್ಮೆ ಹುಳು ಬಿತ್ತನೆ, ರೇಷ್ಮೆ ಗೂಡು, ರೇಷ್ಮೆ ನೂಲು ತಿದ್ದುಪಡಿ ವಿಧೇಯಕಕ್ಕೂ ಅಂಗೀಕಾರ ದೊರೆಯಿತು. ಮೈಕ್ ಹಾಕ್ಕೊಳ್ಳಿ ಮೈಕ್ ಹಾಕ್ಕೊಳ್ಳಿ ಮೈಕ್ ಇವ್ರಿಗೆ ತಿಳಿಸೋ ಅವಶ್ಯಕತೆ ಇಲ್ಲ.